Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾಧಾರಣ ವಸ್ತು ಅಲ್ಲ, ಮಹಾಶಕ್ತಿ ಇರೋ ವಸ್ತು, ಪರಮ ಪಾವನ ಪುನೀತ ವಸ್ತು. ಅದನ್ನ ಕಾಪಾಡೋದಕ್ಕೆ ದೈವ ಶಕ್ತಿಗಳು ಕಾವಲು ಕಾಯ್ತಾ ಇರ್ತವೆ, ಹಾಗೆ ಅದನ್ನ ಪಡೆಯೋದಕ್ಕೆ ದುಷ್ಟ ಶಕ್ತಿಗಳು ಕೊಂಚಾಗ್ತಾ ಇರ್ತವೆ. ಹಾಗಾಗಿ ಅದನ್ನ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಊರಿಗೆ ಆ ನಿಧಿನ ಪಡೆಯೋದಕ್ಕೆ ಬೇರೆ ಇನ್ಯಾರೋ ಬಂದಿದ್ದಾರೆ ಅನ್ನೋ ಅನುಮಾನ ನನಗಿದೆ. ಅವರಿಂದಾಗಿನೇ ಈ ಅಭಯ್ ಸಹಸ್ರ ಕಾಣೆಯಾಗಿದ್ದಾರೆ. ಅವರ ಸಹಾಯದಿಂದನೇ ಶಿವಾನಿ ಕಪ್ಪಿಸ್ಕೊಂಡಿದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗಾದ್ರೆ ಹಾಗಾದ್ರೆ ಇದನ್ನೆಲ್ಲ ತಿಳ್ಕೊಳ್ಳೋದಾದ್ರೆ ಹೇಗೆ? ನಾವು ಗೊತ್ತಾಗುತ್ತೆ. ಈ ಊರಲ್ಲಿ ನಾಗಿಣಿ ಕೋ ಪಹರಾ ದೇನೆ ಕಾ ಶಕ್ತಿ ಕೌನ್ ಹೈ ಅಂತ ಗೊತ್ತಾಗುತ್ತೆ. ಯಾ ಖುದಾ ಪರವರ್ದಿಗಾರ್, ಆ ನಾಗಿಣಿಗೆ ರಕ್ಷಣೆ ನೀಡ್ತಿರೋ ಶಕ್ತಿ ಯಾವುದು ಅಂತ ನನ್ಗೆ ನೀನೇ ತೋರಿಸ್ಬೇಕು. ಖುದಾ ನೀನೇ ತೋರಿಸ್ಬೇಕು. ಯಾ ಖುದಾ, ಸೂರ್ಯಾಸ್ತ ಹೋ ಗಯಾ, ಅಭಿ ಯೇ ಪೂಜಾ ಕರ್ನೆ ಮೇ ಕೋಯಿ ಫಾಯ್ದಾ ನಹಿ. ಬಾಬಾ ಏನಾಯ್ತು ಈಗ? ಹೌದು, ಸೂರ್ಯ ಮುಳುಗದ ಮೇಲೆ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಪೂಜೆ ಮಾಡಿ ಪ್ರಯೋಜನ ಇಲ್ಲ, ಎಲ್ಲರೂ ನಿಮ್ ನಿಮ್ ಮನೆಗಳು ಹೊರಡಿ. ಅಲ್ಲ ಬಾಬಾ, ನೀವು ನಾಗಿಣಿನ ಬಂಧಿಸೋ ಪ್ರಯತ್ನ ಪಟ್ಟಿದ್ದಕ್ಕೆ ನಿಮ್ ಪುಗ್ಗಿನ ಒಡೆದಾಕಿದ್ಲು. ನೀವು ಮಹಾಮಹಿಮರು, ಮಹಾಶಕ್ತಿವಂತರು, ಮಹಾಮಾಂತ್ರಿಕರು, ನೀವ್ ಹೇಗೋ ಮನೆ ಹೋಗ್ತೀರಾ, ನಾವೆಲ್ಲ ಮನೆ ಹೋಗೋದ್ ಹೇಗೆ? ಹೌದೌದು, ಇದೆಲ್ಲ ನೋಡಿದ್ರೆ ನನ್ಗೇನೋ ಭಯ ಆಗ್ತಾ ಇದೆ. ಅಲ್ಲ ಬಾಬಾ, ನಾಗಿಣಿಯಿಂದ ಮನೇಲಿರೋರಿಗೆ ಸಮಸ್ಯೆ ಆದ್ರೆ ಪ್ರಾಣ ಹೋದ್ರು ಹೋಗ್ಬಹುದು. ಈ ಕಾಡದಿಂದ ತಪ್ಪಿಸ್ಕೊಳ್ಳೋದಾದ್ರೂ ಹೇಗೆ? ನಾವು ಇಂಥದಲ್ಲಿ ಅಭಯ ಸಹಸ್ರ ಶಿವನಿನ ಹುಡುಕೋದಾದ್ರೂ ಹೇಗೆ? ಇಸ್ಕೆ ಬಾರಮೆ ಮತ್ ಸೋಚೋ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಶತಶೃಂಗ್ ಎಲ್ಲಾರ್ಗೂ ಕೊಡು. ಕೈಗೆ ಕಟ್ಕೊಳ್ಳಿ, ಇದು ನಿಮ್ಮನ್ನ ರಕ್ಷಣೆ ಮಾಡ್ತೈತೆ. ನೋಡಿ, ನಾಳೆ ನೀವು ಎಲ್ಲ ಇದೇ ಜಾಗಕ್ಕೆ ಬನ್ನಿ, ಮತ್ತೆ ಪೂಜೆ ಶುರು ಮಾಡೋಣ. ಈ ದಾರ ನಿಮ್ಮ ಕೈಯಲ್ಲಿರೋ ತನಕ ನಾಗಿಣಿ ನಿಮ್ಮನ್ನ ಏನು ಮಾಡಕ್ಕೆ ಆಗಲ್ಲ. ಅಲ್ಲ ಸಹಸ್ರ ಅಭಯ ಅವರೆಲ್ಲ, ನೀವೆಲ್ಲ ನಿಮ್ದು ನಿಮ್ದು ಮನೆಗೆ ಹೋಗಿ, ನಾವು ಆಮೇಲೆ ಬರ್ತೇವೆ. ನಾಗಿಣಿ ಇವತ್ತು ನಮ್ ಕೈಯಿಂದ ಬಚಾವ್ ಆಗ್ಬಿಟ್ಲ. ಏನ್ ಗೊತ್ತಾ, ನಾಗಿಣಿನ ಬಂಧಿಸೋದು ಎಷ್ಟು ತಡ ಆಗುತ್ತೋ
ನಾಗಮಣಿ ಪಡೆಯೋದು ಕೂಡ ಅಷ್ಟೇ ದೂರ ಆಗುತ್ತ ಅಂತ ಸಂಶಯ ನನಗೆ. ಕೊನೆ ಗಳಿಗೆನಲ್ಲಿ ಎಲ್ಲ ಕೈ ಕೊಟ್ಟಾಗ ಆಗ್ತಿದೆ. ಅದಕ್ಕೆಲ್ಲ ಈ ಉಸ್ತಾದ ಅವಕಾಶ ಮಾಡ್ಕೊಡಲ್ಲ. ಯೋಚನೆ ಮಾಡ್ಬೇಡ. ಮಾಣಿಕ್ಯ ಹೇಳಿ ಪ್ರೊಫೆಸರ್. ನಾವು ಅನ್ಕೊಂಡಿದ್ದು ನಾವು ಬಂದಿದ್ದು ಎಲ್ಲ ಸರಿಯಾಗೇ ಇದೆ. ಇದುವರೆಗೂ ಒಂದು ಹೆಜ್ಜೆನೂ ಮಿಸ್ ಆಗಿಲ್ಲ. ಮುಂದೇನು ಮಿಸ್ ಆಗಬಾರ್ದಲ್ವಾ? ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ ಪ್ರೊಫೆಸರ್. ಎಲ್ಲರೂ ಕಡ್ನಮ್ಮನ ದೇವಸ್ಥಾನದ ಆಸುಪಾಸಿನ ಬಯಲು ಪ್ರದೇಶದಲ್ಲಿದ್ದಾರೆ. ಹಾಗಾಗಿ ಈ ದೇವಸ್ಥಾನದ ಹತ್ರ ಜನಗಳಿಲ್ಲ. ಅವರು ಬರೋಕ್ ಮುಂಚೆ ನಾವು ನಮ್ಮ ಕೆಲಸ ಮುಗಿಸಿ ಹೊರಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನಾಗಿಣಿಯನ್ನು ಕಂಟ್ರೋಲ್ ಮಾಡೋ ಶಕ್ತಿ ನನ್ನ ಮಂತ್ರಕ್ಕಿಲ್ಲ. ಏನ್ ಹೇಳ್ತೀರಾ ಗುರುಗಳೇ? ಅದಕ್ಕೆ ಬೇಕಾಗಿರೋ ಎಲ್ಲ ತಂತ್ರಗಳು ಆಗಿವೆ ಅಲ್ವಾ? ಎಲ್ಲ ತಂತ್ರಗಳು ಆಗಿವೆ ನಾಗಿಣಿ, ನಾವು ಹೇಳಿದ ಕಡೆ ಬಂದ್ರೆ ಮಾತ್ರ. ಆಗ ಮಾತ್ರ ಅದು ಸಾಧ್ಯ. ಆಮೇಲೆ ನಾಗಿಣಿಯನ್ನ ಬಂಧಿಸ್ಬಿಟ್ರೆ ನಾಗಮಣಿ ನಮ್ದೇ ಅಲ್ಲ ಗುರುಗಳೇ. ಆ ನಾಗಮಣಿಯಿಂದ ನಮ್ಗೆ ಏನು ಉಪಯೋಗ? ಅದನ್ನ ಮಾರಿ ನಾವು ದುಡ್ಡು ಸಂಪಾದನೆ ಮಾಡ್ಬೋದಾ? ಪೆದ್ದಿ, ಅದೇ ದುಡ್ಡನ್ನ ಸೃಷ್ಟಿ ಮಾಡೋ ಅಂತದ್ದು. ಅದನ್ನ ಮಾರಿ ಯಾರು ದುಡ್ಡು ಸಂಪಾದನೆ ಮಾಡ್ತಾರಾ? ಅದಕ್ಕೆ ಅಷ್ಟೊಂದು ಪವರ್ ಇದೆಯಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ಅದು ನಮ್ಮ ಸ್ವಂತ ಆಗ್ತಾ ಇದೆಯಲ್ಲ, ಆಗ ಅದರ ಶಕ್ತಿ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಇಡೀ ಊರು ಜನ ಎಲ್ಲ ಹೊರಗಡೆ ಹೋಗಾಗಿದೆ. ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡಬೇಕು. ಪ್ರಶಾಂತ್, ಎಲ್ಲ ರೆಡಿ ಇದೆ ತಾನೆ? ಪ್ರೊಫೆಸರ್, ಎಲ್ಲ ರೆಡಿ ಇದೆ ಪ್ರೊಫೆಸರ್. ಪ್ರೊಜೆಕ್ಟರ್ ಒಂದು ಆನ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.